ಸ್ವಲ್ಪ ಕತ್ ಶೇಖರನು ಆಗ್ತಿದೆ ಮತ್ತೆ ನೀವೇನು ಮಾತಾಡಬೇಡಿ ಸುಮ್ಮನೆ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ भय आगदिया सड़ल माड़ प्रयत्न पड़ता ओ हौदा नन गल नानू कटीर कन्ड कल विज्ञान तपास डिग्री सैंस सैंस ओदार पाप और कनेक्शन शार्ट सर्किट आगे अदूर कण्णिगू बायिगू संबंध इदेयो अयो नग्बेड़ी नकु नको मेले नु नि कई बंद्रे कष्ट तमाशे निजवाग्लू निम कत् कई बरते अकस्मा नं कत् नि कई बंद ऐनमती कि नं कत् कत् जो तले फ्री आगे बंदी नं तल ऐन अंत गो चांस वाले जगह की वर्ष आगे अभ्यास लोटक्री गोलिज अंत गल नान अस्टे कत्कू निज ऐनो सरी आगे निज कण मुझक बाय मुझक शिस्त रूल फॉलो निज हुषार स्नान तपसो चीची इलाट मकल तर स्नान वे मकल दिन स्नान ऐन रही ऐनो यू सल यारप स्नान अंत अन्सो निज आग स्नानतीव स्नानी सरी हूँ कणे ನಂಗ ಅಭ್ಯಾಸ ಇರ್ಲಿಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ಕೈಯಲ್ಲ ನಡೆಸ್ತಿತ್ತು ಬಿಸಿನೆ ಸ್ನಾನ ಮಾಡ್ಕೊಂಡು ಬರಕ್ಕೆ ಹೇಳಿದಿನಿ ಪೂರ್ತಿ ಸರಿ ಹೋಗ್ತಾರೆ ಸರಿ ನೀ ಸ್ನಾನ ಮಾಡ್ಕೊಂಡು ಬಾ ಸಿಕ್ತೀನಿ ಸಿಲ್ಲಿ ಆಗ್ತಿದ್ಯಾ ಬರು ಅದ್ ಭೂಮಿ ಕಣೆ ನೀನೆ ತಾನೆ ಹಚ್ಚೋರ್ ಕತ್ತಿಡ್ಕೊಂಡಿದ್ದೆ ಏನಾದರೂ ಮಾಡು ಅಂತ ಕಳ್ತಿದ್ದು ನಮ್ಮ ಕಾಲೇಜಲ್ಲಿ ಒಬ್ರು ಜೆಡಿ ರಾಮಕೃಷ್ಣ ಅಂತ ಇರೋರು ನಾವು ಅವರನ್ನ ಗಾಡಿ ರಾಮಕೃಷ್ಣ ಅಂತ ಕರೀತಾ ಇದ್ವಿ ಒಂದು ಅವರ ಇನಿಷಿಯಲ್ ಅಲ್ಲಿ ಇದ್ದ ಜೆಡಿ ಇನ್ನೊಂದು ಕಾರ್ ಓಡಿಸುವಾಗ ಸ್ಟೀರಿಂಗ್ ಮೇಲೆ ತಲೆ ಇಟ್ಕೊಂಡು ಓಡಿಸ್ತಿದ್ರಂತೆ ನೀವೇಳೆ ಅಂತ ವೆರೈಟಿ ಕ್ಯಾರೆಕ್ಟರ್ಸ್ ನಮ್ಮ ಕಾಲೇಜಲ್ಲಿ ಇರಲಿಲ್ಲ ಬಿಡಿ ಏನೋ ಒಂದು ಇದು ಸ್ಪೆಷಲ್ ಅನಿಸ್ತಾ ಇದ್ದು ಅಷ್ಟೇ ನಮ್ಮ ಕಾಲೇಜಲ್ಲಿ ಏನು ಹೇಳ್ತೀರಾ ಒಬ್ಬರಿಗಿಂತ ಒಬ್ಬರು ಸ್ಪೆಷಲ್ ಆಗಿದ್ರು ಕೆಲವೊಬ್ಬರು ಅಕ್ಕಂತರ ಡೀಸೆಂಟ್ ಲೆಕ್ಚರರ್ ಕಲಸದೇನ ಚೆನ್ನಾಗಿ ಕಲಸೋರು ಆದ್ರೆ ತುಂಬಾ ಬೋರಿಂಗ್ ಈ ಅಕ್ಕಂತರ ಲೆಕ್ಚರರ್ ಕ್ಲಾಸ್ ಅಲ್ಲಿ ಕಲಿಯೋದು ಬಿಟ್ಟು ಬೇರೆ ಏನು ಮಾಡಕ್ಕೆ ಆಗಲ್ಲ ಮತ್ತೆ ಬೇರೆ ಲೆಕ್ಚರರ್ಸ್ ಎಲ್ಲಾ ಹೇಗಿದ್ರು
ಪ್ರೆಸೆಂಟೇಷನ್ ಕೊಡುವಾಗ ಪ್ರೊಫೆಷನಲ್ ಆಗಿರುವರು. ಈ ಪ್ರಾಜೆಕ್ಟ್ ತುಂಬಾ ಮುಖ್ಯ. ಹರ್ಷ ಅವ್ರ ಜೊತೆ ಬಿಸ್ನೆಸ್ ರಿಲೇಷನ್ ಮೊದಲಿನ ಹಾಗೆ ಚೆನ್ನಾಗಿದ್ದಷ್ಟು ನಿನ್ಗೆ ಹರ್ಷ ಸಿಗೋ ಚಾನ್ಸಸ್ ಜಾಸ್ತಿ. ಕಮಾನ್, ಬಿಸ್ನೆಸ್ ಬಗ್ಗೆ ಮಾತಾಡುವಾಗ ಮುಖದಲ್ಲಿ ಯಾವುದೇ ಭಾವನೆ ಕಾಣಿಸ್ಬಾರ್ದು. ಕಮಾನ್ ವರದಿನಿ, ಯು ಕ್ಯಾನ್ ಡೂ ಇಟ್. ಈಗ ನಾನು ಹೇಳ್ತಿರೋದು ಮೊದಲಿಂದಾನು ಸಂಪ್ರದಾಯ ಅಂತಿರೋರಿಗೆ ಕೋಪ ತರಿಸಬಹುದು, ಆದ್ರೆ ನಾವು ಸಂಪ್ರದಾಯಕ್ಕೆ ವಿರುದ್ಧವಾಗಿ ಏನು ಮಾಡ್ತಿಲ್ಲ. ಇನ್ಫ್ಯಾಕ್ಟ್ ಮದುವೆ ಸಂಪ್ರದಾಯದಲ್ಲಿ ಏನೆಲ್ಲ ಪದ್ಧತಿ ಇರುತ್ತೋ ಅದನ್ನೇ ಸ್ವಲ್ಪ ಪ್ರಿಪೋನ್ ಮಾಡಿ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಎಕ್ಸ್ಟೆಂಡ್ ಮಾಡ್ತೀವಿ ಅಷ್ಟೇ. ಸಾರಿ ಟು ಇಂಟರಪ್ಟ್ ಯು, ಬಟ್ ನಾವು ಮಾಡೋ ಎಲ್ಲ ಕೆಲಸ ಸಂಪ್ರದಾಯ ಪ್ರಕಾರನೇ ಇರಬೇಕು ಅಂತ ಏನಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಒಂದು ವಿಷಯ ಅರ್ಥ ಆಗುತ್ತೆ, ಈಗ ಸಂಪ್ರದಾಯದಲ್ಲಿ ಹೇಳಿರೋ ಅರ್ಥ ಏನಾದರೂ ಇರಲಿ, ಆದರೆ ಈ ರೀತಿ ರಿವಾಜಲ್ಲಿ ಕಾಮನ್ ಆಗಿ ಕಾಣ್ತೋ ಅಂಶ ಅಂದರೆ ಒಂದು ಹುಡುಗ ಮತ್ತು ಒಂದು ಹುಡುಗಿ ಮಧ್ಯೆ ಮೆಂಟಲ್ ಮತ್ತು ಫಿಸಿಕಲ್ ಸಂಕೋಚ ಇರುತ್ತಲ್ಲ, ಅದನ್ನು ದೂರ ಮಾಡೋದು. ನಾನು ನೀವು ಮೀಟ್ ಆದಾಗ ನಮ್ಮ ಟೇಸ್ಟ್ ಹೇಗಿತ್ತು? ಇಬ್ರಿಗೂ ಲಾಂಗ್ ಡ್ರೈವ್ ಇಷ್ಟ ಆಗ್ತಾ ಇತ್ತು, ಓಪನ್ ಆಗಿದ್ವಿ, ಹಾಗೆ ನಾನ್ ಕಮಿಟಲ್ ಆಗಿದ್ವಿ. ಅದೇ ಥರ ಕಪಲ್ ಇಬ್ರು ಮದುವೆ ಆಗ್ತಾರೆ ಅಂದರೆ ಅವ್ರ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಇನ್ಯಾರೋ ಬೇರೆ ಥರದ ಹುಡುಗಿ ಕಂಪ್ಲೀಟ್ ಬೇರೆ ಥರ ಹುಡುಗನ ಮದುವೆ ಆಗ್ತಾಳೆ ಅಂದರೆ ಅವ್ರ ರಿಕ್ವೈರ್ಮೆಂಟ್ ಇನ್ನೂ ಬೇರೆ ಇರುತ್ತೆ. ಇಬ್ರು ಬೇರೆ ಬೇರೆ ಥರದ ವ್ಯಕ್ತಿಗಳನ್ನ ಹತ್ರ ತರೋದು ಹೇಗೆ? ಆವಾಗ ಈ ಇವೆಂಟು ಕಂಪ್ಲೀಟ್ ಚೇಂಜ್ ಆಗುತ್ತೆ. ನಮ್ಮ ಹತ್ರ ಬರೋ ಇಬ್ರು ಹುಡುಗ ಹುಡುಗಿನ ಪ್ರೊಫೈಲಿಂಗ್ ಮಾಡಬೇಕು. ಅವ್ರು ಯಾವ ಥರ ಇದ್ದಾರೋ ಅವ್ರಿಗೆ ಸೂಟ್ ಆಗೋ ಥರ ಒಂದು ಡೈನಾಮಿಕ್ ಪ್ಯಾಕೇಜ್ ನಮ್ಮ ಹತ್ರ ಇರಬೇಕು. ಕಾನ್ಸಂಟ್ರೇಟ್. ನಾನು ಆಗಲೇ ಹೇಳಿದ್ದೀನಲ್ವಾ, ಈ ಪ್ರೆಸೆಂಟೇಷನ್ಗೆ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡಿರೋದು ಏನಕ್ಕೆ ಅಂತಂದ್ರೆ ನಿಮ್ಮ ಸಜೆಷನ್ ಬೇಕು. ಏನು ಅನ್ಕೊಳ್ದೆ ಧಾರಾಳವಾಗಿ ನಿಮ್ಮ ಸಜೆಷನ್ ಕೊಡ್ಬೋದು, ನಿಮ್ಮನ್ನ ಪುಡ್ ಅನ್ನಂತೂ ಮಾಡಲ್ಲ. ಆದ್ರೆ ನಿಜ ಹೇಳು, ವರುದಿನಿ ಅವರು ರಿಜೆಕ್ಟ್ ಮಾಡಿದ್ಮೇಲೆ ಮತ್ತೆ ಯಾಕೆ ಔಟಿಂಗ್ ಅಂತೆಲ್ಲ ಒಪ್ಕೊಂಡೆ? ರಿಜೆಕ್ಟ್ ಅನ್ನೋದು ತುಂಬಾ ಹಾರ್ಶ್ ಆಯ್ತು ಕಣೆ, ಇದು ರಿಜೆಕ್ಷನ್ ಅಲ್ಲ, ನಮ್ಮಿಬ್ರಿಗೂ ಅಡ್ಜಸ್ಟ್ ಆಗಲ್ಲ ಅನ್ನೋದನ್ನ ಅವ್ರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ. ಸರಿ ಹೋಯ್ತು, ಅಮ್ಮ ಹೇಳ್ತಾರಲ್ಲ ಅಳಿಯ ಅಲ್ಲ ಮಗಳು ಗಂಡ ಆ ತರ. ಆದ್ರೆ ಔಟಿಂಗ್ ಎಲ್ಲ ಬಂದಿದ್ ಯಾಕೆ ಅಂತ ಹೇಳಿಲ್ವಲ್ಲ. ಬರಬೇಕು ಕಣೆ, ದೂರ ಮಾಡೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಇದೆಲ್ಲ ಮಾಡಿದ್ರೆ ಮೋಸ ಮಾಡ್ದಾಗೆ, ಮತ್ತದಕ್ಕೆ ಏನ್ ಬೇಕೋ ಅದೆಲ್ಲ ಮಾಡ್ಲೇಬೇಕಲ್ಲ. ಓಹೋ, ಅವ್ರ ಪ್ರಪೋಸಲ್ ನ ರಿಜೆಕ್ಟ್ ಮಾಡ್ದೆ ಅಂತ ನಿನಗೆ ಗಿಲ್ಟ್ ಅದಕ್ಕೆ ಇದೆಲ್ಲ? ಇಲ್ಲ ಕಣೆ, ಫ್ರೆಂಡ್ ಆಗಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ. ಅವ್ರನ್ನ ಈ ಫೇಸಿಂದ ಆಚೆ ಕರ್ಕೊಂಡು ಬಂದ್ರೆ ಅವ್ರ ಮಾಮೂಲಿ ತರ ಆಗ್ತಾರೆ. ನಾನು ಏನ್ ಹೇಳಿದೀನಿ ಅನ್ನೋದು ಅವ್ರಿಗೂ ಒಂದಿನ ಅರ್ಥ ಆಗುತ್ತೆ. ಇವತ್ತು ಪ್ರೆಸೆಂಟೇಷನ್ ಅದು ನಂಗೆ ತುಂಬಾ ಇಷ್ಟ ಆಯ್ತು, ಇದು ರಿಯಲ್ ವರು. ನೀನ್ ಹೇಳೋ ತರ ಅವ್ರನ್ನ ಅವಾಯ್ಡ್ ಮಾಡ್ತಾ ಹೋದ್ರೆ ಈ ರಿಯಲ್ ವರು ಮಿಸ್ ಆಗೋಗ್ತಾರೆ, ಅದು ಅನ್ಯಾಯ ಅಲ್ವಾ? ಏನೋ ಗೊತ್ತಿಲ್ಲ, ಆದ್ರೆ ನಿನ್ನ ಮತ್ತೆ ದಿವ್ಯರ್ ಮಧ್ಯೆ ಬರೋರು ಬರ್ತಿದ್ದಾರೆ. ಬರು ಹುಷಾರಾಗ್ಬೇಕು ಅಂತ ನಮ್ಮಿಬ್ರಿಗೂ ಆಸೆ, ಅದ್ ಮಾಡ್ತಾ ಇದೀವಿ. ನಾನ್ ಇದನ್ನ ಒಪ್ಪಲ್ಲ. ಡೋಂಟ್ ವರಿ, ಮನ್ಸಿಂದ ಯಾರೂ ಕೆಟ್ಟವರಲ್ಲ. ಹಾಗಂತ ನಮ್ಗೆ ಏನ್ ಬೇಕೋ ಅದನ್ನ ಬಯಸೋ ತಪ್ಪ, ಅದನ್ನೇ ವರು ಬಯಸಿದ್ದಾರೆ. ಅವ್ರು ಬಯಸಿದ್ದು ನನ್ಗೆ ಇಷ್ಟ ಇಲ್ಲ, ಅದನ್ನ ಅವ್ರಿಗೆ ಹೇಳಿದ್ದೀನಿ. ಸದ್ಯಕ್ಕೆ ಬೇಜಾರಾಗುತ್ತೆ, ಆದ್ರೆ ನಿಧಾನಕ್ಕೆ ಅರ್ಥ ಮಾಡ್ಕೋತಾರೆ. ಸರಿ ಒಪ್ಕೊಂಡೆ, ಆದ್ರೆ ಪರಿಸ್ಥಿತಿ ಯಾರನ್ನ ಬೇಕಾದ್ರೂ ಕೆಟ್ಟವರನ್ನ ಮಾಡುತ್ತೆ. ಐಲ್ ಟೇಕ್ ಕೇರ್. ಇವತ್ತೆಲ್ಲ ದಂಶಾಳ ಆಡ್ತಿದೀವಿ, ರೆಡಿನಾ? ಹ್ಮ್, ದಂಶಾಳ ಮೂಕಾಭಿನಯ. ನೀನು ಮತ್ತೆ ಬಿಹೇವ್ ಮಾಡ್ತಿದ್ದೀರಲ್ಲ, ಮನ್ಸಲ್ಲಿರೋದನ್ನ ಹೇಳ್ಕೊಳಕ್ ಅಂತಲೇ ಬರೀ ಮೂಕಾಭಿನಯ ಮಾಡ್ತಿದ್ದೀರಲ್ಲ, ಅದೇ ತಾನೇ?